ಬೆಳೆಯುವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ಎಚ್ಚರವನ್ನೀಯಲಿಯದು. ಅಂದರೆ ಅರಿವಿನ ಮಹಾಮನೆಯಲ್ಲಿ ಅವಗುಣಾದಿಗಳು ಅನ್ನುವಂಥ ಕಸ ಬೆಳೆದು ಅಂತಂದು ಕಸ ಬೆಳೀತು ಅಂತಂದರೆ ಒಳಗಿರ್ತಕ್ಕಂತಹ ಬೆಳೆ ಸರಿಯಾಗಿ ಬರಲಾರದು. ಅದಕ್ಕಾಗಿ ನಮ್ಮ ಉದ್ದೇಶ ಏನಿದೆ ಅಂದರೆ ಬೆಳೆಯನ್ನು ಬೆಳೆಯಬೇಕೆಂಬುವುದೇ ಉದ್ದೇಶ ಇರುತ್ತೆ. ಕಳೆ ಬೆಳಿಬೇಕು ಅಂತ ಉದ್ದೇಶನೂ ಇರೋದಿಲ್ಲ, ಆದರೆ ಸಹಜವಾಗಿ ಕಳೆ ಹುಟ್ಟುಕೊಂಡ ಬಿಡ್ತೈತಿ. ಹೆಂಗೆ ನೀವು ಹೊಲವನ್ನು ಸ್ವಚ್ಛ ಮಾಡಿ ಅದಕ್ಕೆಲ್ಲ ಬೀಜ ಗೊಬ್ಬರ ಎಲ್ಲ ಸರಿಯಾಗಿ ಕೊಟ್ಟು ಬೆಳೆ ಬೆಳಿಲಿ ಅಂತಲೇ ಇಚ್ಛಾ ಪಡ್ತೀರಿ, ಆದರೆ ನಿಮ್ಮ ಇಚ್ಛೆಲ್ಲದೇ ಅದು ಸಹಜವಾಗಿ ಆ ಬೆಳೆಯೊಂದಿಗೆ ಕಸ ಬೆಳ್ಕೊಂಡು ಬಿಡ್ತೈತಿ. ಅದೇ ರೀತಿಯಾಗಿ ಮನುಷ್ಯನಲ್ಲಿ ಅವಗುಣಾದಿಗಳನ್ನುವಂಥ ಕಸ ಯಾರೂ ಬೆಳೆಯಬೇಕಾಗಿಲ್ಲ, ಅದು ಸಹಜವಾಗಿ ಬೆಳ್ಕೊಂಡು ಬಿಡ್ತೈತಿ. ಅವಗುಣಾದಿಗಳನ್ನುವಂತಹ ಈ ಕಸ ಮನುಷ್ಯನನ್ನು ಎಚ್ಚರವೀಯಲೀಯದು. ಎಚ್ಚರ ಯಾವ ಎಚ್ಚರ ಅಂದರೆ ಈ ದೈಹಿಕವಾಗಿರುವಂಥ ಪ್ರಾಕೃತಿಕ ನಿದ್ರೆಯಿಂದ ಏಳುವಂಥ ಎಚ್ಚರ ಅಲ್ಲ, ಮೋಹ ಮಾಯೆ ಮಮಕಾರಗಳಿಂದ ಏಳಬೇಕಾಗಿರುವಂಥ ಎಚ್ಚರ. ಹಾಗಾದರೆ ಈ ಎಚ್ಚರವನ್ನು ನಮ್ಮನ್ನು ಈ ಎಚ್ಚರಗೊಳಿಸ್ತಕ್ಕಂಥವ್ರು ಯಾರು ಅಂತ ಕೇಳಿದರೆ ಮಹಾತ್ಮರು, ಅನುಭಾವಿಗಳು, ಸಂತರು, ಶರಣರು. ಆ ದೃಷ್ಟಿಯಲ್ಲಿ ನಮ್ಮ ಒಳಗಿರುವಂಥ ಕಸವನ್ನು ತೆಗೆದುಹಾಕಿ ನಮಗೆ ಜ್ಞಾನೋಪದೇಶವನ್ನು ಮಾಡಿ ನಮ್ಮನ್ನು ಎಚ್ಚರಗೊಳಿಸ್ತಾ ಇದ್ದಾರೆ. ಅದು ಯಾವ ಎಚ್ಚರ ಅಂದರೆ ನಿಜದ ಎಚ್ಚರ. ಆ ನಿಜದ ಎಚ್ಚರದಿಂದ ನಾವು ಮೇಲೆ ಏಳಬೇಕಾಗಿದೆ. ಜಗವೆಲ್ಲ ಮಲಗಿರಲು ಬುದ್ಧನೊಬ್ಬನೇ ಎದ್ದ, ಜಗತ್ತೆಲ್ಲ ಮಲಗಿಕೊಂಡಾಗ ಬುದ್ಧನೊಬ್ಬನೇ ಎದ್ದ ಅಂತಂದರೆ ಅಜ್ಞಾನದ ನಿದ್ರೆಯಲ್ಲಿ ಜನವೆಲ್ಲ ಮಲಗಿಕೊಂಡಾಗ ಜ್ಞಾನೋದಯವಾಗಿರ್ತಕ್ಕಂಥ ಬುದ್ಧದೇವ ಒಬ್ಬನೇ ಎದ್ದ. ಹಾಗೆ ಬುದ್ಧನು ಎದ್ದದ್ದು ಮತ್ತೆ ಹೊಳ್ಳೆ ಎಂದೂ ಅಜ್ಞಾನದ ನಿದ್ರೆ ಬಾರದ ಹಾಗೆ ಮೇಲೆದ್ದ. ಆ ರೀತಿಯಾಗಿ ಅವಗುಣಾದಿಗಳು ಅನ್ನುವಂಥ ಕಸವನ್ನು ಕಿತ್ತು ಹಾಕಿದಾಗ ನಾನು ಯಾರು, ನಾನು ಎಲ್ಲಿಂದ ಬಂದೆ, ನನ್ನ ಸ್ವರೂಪವೇನು, ನಾನು ಮಾಡಬೇಕಾಗಿರುವಂಥ ಆದ್ಯ ಕರ್ತವ್ಯ ಏನು ಅನ್ನುವಂತಹ ಜ್ಞಾನ ನಮಗೆ ಉಂಟಾಗುತ್ತೆ. ಇಂತಹ ಒಂದು ಜ್ಞಾನವನ್ನು ತಂದುಕೊಡುವುದಕ್ಕಾಗಿ, ಜ್ಞಾನವನ್ನು ನೀಡುವುದಕ್ಕಾಗಿಯೇ ಮರ್ತೆ ಲೋಕದಲ್ಲಿ ಒಬ್ಬ ಶಿವಶರಣನನ್ನು ಕರ್ತ ಅಟ್ಟಿದ, ಅವನೇ ಮಹಾನುಭಾವಿ ಬಸವಣ್ಣ. ಅಂತಹ ಬಸವ ಮಹಾನುಭಾವ ಮರ್ತೆ ಲೋಕದಲ್ಲಿ ಬಂದು ಮಾಡಿರತಕ್ಕಂಥ ಮಹಾನ್ ಕಾರ್ಯ ಯಾವುದು ಅಂತಂದರೆ, ಯಾವ ಅನೇಕ ಮುಖವಾಗಿರ್ತಕ್ಕಂಥ ಅವತ್ತಿನ ದಿನಮಾನದಲ್ಲಿ ಭಾಳಷ್ಟು ಈ ಜಾತಿಯ ಒಂದು ವ್ಯವಸ್ಥೆ ಆಗಲಿ, ಇನ್ನಿತರ ಸ್ತ್ರೀಯರ ಒಂದು ಶೋಷಣೆ ಆಗಲಿ, ಒಂದು ಕಂದಾಚಾರ ಆಗಲಿ, ಈ ಎಲ್ಲ ಜಿಡ್ಡುಗಟ್ಟಿರ್ತಕ್ಕಂತಹ ಮೂಢ ಸಂಪ್ರದಾಯಗಳನ್ನು, ಮೂಢ ನಂಬಿಕೆಗಳನ್ನು ಇವನ್ನೆಲ್ಲವನ್ನೂ ಕೂಡ ತೆಗೆದುಹಾಕಿ ಮನುಷ್ಯರಲ್ಲಿ ಪ್ರೀತಿ, ಮನುಷ್ಯರಿರ್ತಕ್ಕಂಥ ಒಂದು ಅನುಕಂಪ, ಮಾನವೀಯತೆಯ ಮೌಲ್ಯ, ಇವುಗಳನ್ನು ಮಾನವನ ಎದೆಯ ಅಂಗಳದಲ್ಲಿ ಬೆಳೆಸುವಂತಹ ಪ್ರಯತ್ನವನ್ನು ಅವರು ಮಾಡಿದರು. ಮನುಷ್ಯನ ಒಳಗಿರ್ತಕ್ಕಂತಹ ಮನುಷ್ಯತ್ವ ಅನ್ನುವಂಥದ್ದು ಇದು ಕಳಚಿ ಹೋಗಬಾರದು. ಒಳಗಿರುವಂತಹ ಮನುಷ್ಯತ್ವ ಅದು ಯಾರರೇ ತುಂಬಿಕೊಡುವಂಥದ್ದು ಅಲ್ಲ, ಅದು ತನ್ನ ಸಾಧನೆಯಿಂದಲೇ ಮನುಷ್ಯತ್ವ ಅನ್ನುವಂಥದ್ದು ದಯಾ, ಅಂತಃಕರಣ, ತ್ಯಾಗ, ನಿಷ್ಠೆ, ಸೌಹಾರ್ದತೆ, ಈ ದೈವಿ ಮೌಲ್ಯಗಳನ್ನು ಒಳಗೊಂಡಿದ್ದಕ್ಕನ್ನು ಮನುಷ್ಯತ್ವ ಅಂತ ಕರೀತಾದಾರ. ಈ ಮನುಷ್ಯತ್ವದ ಮಹಾಮನೆ ಹಾಳಾಗಿ ಹೋಗಬಾರದೆಂಬುವುದಕ್ಕಾಗಿಯೇ ಅಣ್ಣನವರು ಅವತರಿಸಿದ್ದು. ಹಾಗಾದರೆ ಅವರ ಅವತಾರದ ಉದ್ದೇಶ ಮರ್ತ್ಯವನ್ನು ಅಮರ್ತ್ಯದತ್ತ ಎತ್ತುವುದಕ್ಕಾಗಿ, ಮಾನವ ಲೋಕವನ್ನು ಉದ್ಧಾರ ಮಾಡುವುದಕ್ಕಾಗಿಯೇ ಅವತರಿಸಿರ್ತಕ್ಕಂಥ ಮಹಾನುಭಾವ.
ಮರ್ತ್ಯ ಲೋಕ ಶಿವಲೋಕ ಎರಡಕ್ಕೂ ನಿಚ್ಚಣಿಕೆಯಾದ ಅಂತ ಬರೀತಾ ಇದಾರಲ್ಲ ಮಹಾಪ್ರಭುಗಳು. ಮರ್ತ್ಯ ಲೋಕ ಶಿವಲೋಕ, ಮರ್ತ್ಯ ಯಾವುದು? ಹುಟ್ಟು ಸಾವುಗಳುಳ್ಳದ್ದು ಮರ್ತ್ಯ ಲೋಕ. ಹುಟ್ಟು ಸಾವುಗಳನ್ನು ಗೆದ್ದ ಲೋಕವೇ ಶಿವಲೋಕ. ಇವು ಎರಡಕ್ಕೂ ನಿಚ್ಚಣಿಕೆಯಾದನು ಬಸವಣ್ಣ ಅಂತ ಹೇಳ್ತಾ ಇದ್ದಾರೆ. ಹಂಗೆ ಮಾಳಿಗೆಯನ್ನು ಮಾಳಿಗೆಯಿಂದ ನೆಲದಿಂದ ಮಾಳಿಗೆಯನ್ನು ಹತ್ತಬೇಕಾದರೆ ಹೆಂಗೆ ಪಾವುಟಿಗಳು ಬೇಕಾಗ್ತಾ ಇದಾವೆಯೋ ಆ ರೀತಿಯಾಗಿ ಮರ್ತ್ಯ ಲೋಕ ಶಿವಲೋಕವೆರಡಕ್ಕೂ ನಿಚ್ಚಣಿಕೆಯಾದ ಅಂಬುವಲ್ಲಿ ಬಸವಣ್ಣನವರು ಆ ನಿಚ್ಚಣಿಕೆ ಅಂದರೆ ಸಾಧನೆಗಳ ಪಾವುಟಿಗೆಗಳನ್ನು ಸಾಧನೆಗಳನ್ನು ಮನುಕುಲಕ್ಕೆ ಹೇಳಿಕೊಟ್ರು. ಎಂಥ ಸಾಧನೆ ಅಂತಂದರೆ ಇವತ್ತು ಮನುಷ್ಯನಾಗಿರ್ತಕ್ಕಂಥವನು ಮಹಾಂತನು ಹೇಗಾಗಬೇಕು, ಮಹಾಂತನಾಗಿರ್ತಕ್ಕಂಥವನು ದೇವನು ಹೇಗಾಗಬೇಕು, ಮನುಷ್ಯನಾಗಿ ಮರ್ತ್ಯದ ಮೇಲೆ ಹೇಗೆ ಬದುಕಿ ದೇವಮಾನವನಾಗಬೇಕು ಅನ್ನುವಂತಹ ಪರಿಪಾಠವನ್ನು ಅವರು ನಮಗೆ ಕಲಿಸಿಕೊಟ್ರು. ಅದಕ್ಕಾಗಿ ಎರಡಕ್ಕೂ ನಿಚ್ಚಣಿಕೆ ಆದನು ಬಸವಣ್ಣ. ಶಿವಶರಣರ ಮನೆಯೊಳಗಿಪ್ಪ ಶಿವಗಣಗಳ ತಿಂತಿಣಿಯ ಕಂಡು, ಶಿವಶರಣನ ಮನೆಯೊಳಗೆ 770 ಅಮರ ಗಣಗಳನ್ನು ನೋಡಿ, ಅಷ್ಟೇ ಅಲ್ಲ ಲಕ್ಷ ಮೇಲೆ 96,000 ಗಣಾಧೀಶ್ವರರನ್ನು ನೋಡಿ, 33 ಜನ ವಚನಕಾರ್ತೀಯರನ್ನು ನೋಡಿ ಸಂತೋಷಗೊಂಡು ಪ್ರಭುಗಳು ಈ ಮಾತನ್ನು ಹೇಳ್ತಾ ಇದಾರ. ನೋಡಾ ಸಿದ್ಧರಾಮಯ್ಯ, ಎನ್ನ ಮನ ಒಬ್ಬಿ ಕೊಬ್ಬಿ ಓಲಾಡುತ್ತಿದ್ದೇನಯ್ಯ. ಬಸವಣ್ಣನವರು ಬಿತ್ತಿದ ಬೆಳೆ 770 ಅಮರ ಗಣಗಗಳು, ಲಕ್ಷ ಮೇಲೆ 96,000 ಗಣಾಧೀಶ್ವರರು, 33 ಜನ ವಚನಕಾರ್ತೀಯರು, ಅವರು ಬಿತ್ತಿ ಬೆಳೆದ ಬೆಳೆ ಮರ್ತ್ಯ ಲೋಕದ ಕಲ್ಯಾಣಗೋಸ್ಕರವಾಗಿ ಮನುಕುಲದ ಉದ್ಧಾರಕ್ಕಾಗಿ ಬಸವಣ್ಣನವರ ಬಿತ್ತಿದ ಬೆಳೆ ಇದು. ಹಾಗಾದರೆ ಅವರು ಕೊಟ್ಟಿರತಕ್ಕಂಥ ಮೌಲ್ಯ ಎಂಥವು ಅಂತ ಕೇಳಿದರೆ ಮಾನವನ ಎದೆಯ ಅಂಗಳದಲ್ಲಿ ಇರತಕ್ಕಂಥ ಅಂದರೆ ಬೆಳೆದಿರತಕ್ಕಂತಹ ಈ ಒಂದು ಕಳೆಯನ್ನು ಕಳೆಯುವುದಕ್ಕಾಗಿ ಎಂತಹ ಕಳೆ ಅಂತ ಕೇಳಿದರೆ ಎಷ್ಟೊಂದು ಕಳೆ ನಮ್ಮಲ್ಲಿ ತುಂಬಿಕೊಂಡೈತಿ ಅಂದರೆ ಜಾತಿ ಧರ್ಮ ಕುಲ ಛಲ ಹಲವಾರು ರೂಪದಲ್ಲಿ. ಒಬ್ಬ ಹೆಣ್ಣು ಮಗಳು ಹೊಸದಾಗಿ ಸೊಸೆ ಮನೆಗೆ ಬಂದಾಗ ದೇವರ ಜಗಲಿಯ ಮುಂದೆ ಇರತಕ್ಕಂಥ ಪಣತಿ ಅದು ತುಂಬ ಜಿಗಿ ಕುಂತು ಹೋಗಿತ್ತು. ಆ ಜಿಗಿಯನ್ನು ಕಳೆಯುವುದಕ್ಕಾಗಿ ಏನು ಪ್ರಯತ್ನ ಮಾಡಿದಳು ಅಂತಂದರೆ ಒಲೆಯೊಳಗಿನ ಬೂದಿಯನ್ನು ತಗೊಂಡು ಒಂದು ಕೊಡ ತಣ್ಣೀರ ತಗೊಂಡು ಅದರ ಮೇಲೆ ಇರುವ ಜಿಗಿ ತೆಗೆಯುವಂಥ ಪ್ರಯತ್ನ ಮಾಡಕತ್ತಿಲ್ಲ. ಬೂದಿ ತಣ್ಣೀರ ಹಾಕಿ ಆ ಜಿಗಿಯನ್ನು ತೆಗೆಯುವಂಥ ಪ್ರಯತ್ನ ಮಾಡಿದಳು. ಆದರೆ ಆ ಪ್ರಯತ್ನ ಸಫಲ ಆಗಲಿಲ್ಲ. ಇದ್ದ ಇನ್ನಷ್ಟು ಬೂದಿ ಆ ಪಣಿತಿ ಮೇಲೆ ಕುಳಿತು ಇನ್ನಷ್ಟು ಭಾರ ಆಯಿತದು. ಯಾಕೆ ಅಂತ ಕೇಳಿದರೆ ಆ ಜಿಗಿಯನ್ನು ತೆಗೆಯುವ ಸಾಧನ ಅದು ಅಲ್ಲ, ಅಗ್ನಿವುಳ್ಳ ಒಲಿಯೊಳಗೆ ಆ ಜಿಗಿವುಳ್ಳ ಪಣತಿಯನ್ನು ಚೆಲ್ಲಿದಾಗ ಅದು ಹೇಗೆ ಅಗ್ನಿಯ ಸ್ಪರ್ಶದಿಂದ ಜಿಗಿ ಕರಗಿ ಪಣತಿ ಸ್ವಚ್ಛವಾಗುತ್ತದೆಯೋ, ದೀಪ ಮತ್ತೆ ಉರಿಯಲಿಕ್ಕೆ ಹೆಂಗದು ಸಾಧನವಾಗುತ್ತದೆಯೋ, ಆ ರೀತಿಯಾಗಿ ಮಾನವನ ಹೃದಯ ಭೂಮಿಕೆ ಅನ್ನುವಂತಹ ಪಣತಿಯ ಮೇಲೆ ಅನೇಕ ಮುಖವಾಗಿರುವಂತಹ ದುರ್ಗುಣಾದಿಗಳು, ಅನೇಕ ಮುಖವಾಗಿರ್ತಕ್ಕಂತಹ ಈ ದೇಹದ ಅಥವಾ ರೂಪಮದ ಯೌವನಮದ ರಾಜ್ಯಮದ ಸ್ತ್ರೀಮದ ವಿದ್ಯಾಮದ ತಪೋಮದ ಕುಲಮದ ಛಲಮದ ಹಲವಾರು ರೂಪದ ಈ ಜಿಗಿ ಕುಳಿತು 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 ಮನುಷ್ಯತ್ವ ಅನ್ನುವಂಥದ್ದು ಮರಿಯಾಗಿ ಹೋಗ್ತಾ ಇದೆ. ಈ ಮನುಷ್ಯತ್ವದ ಒಂದು ವಿವೇಕದ ಕಣ್ಣು ಮರೆಯಾಗಬಾರದು ಅಂತೇಳ್ಕೊಂಡು ಶರಣರು ಬಹು ಯಾವ ಮೌಲ್ಯಯುತವಾಗಿರ್ತಕ್ಕಂತಹ ಸಾಧನೆಗಳನ್ನು ನಮಗೆ ಬೋಧಿಸಿದರು. ಒಂದೇ ಮುಖವಾಗಿ ಅಲ್ಲ, ಹಲವಾರು ಮುಖದಲ್ಲಿ ಬೋಧಿಸಿದರು. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಹಿತ್ಯಿಕವಾಗಿ, ಧಾರ್ಮಿಕವಾಗಿ
ಎಲ್ಲ ದೃಷ್ಟಿಯಿಂದಲೂ ಕೂಡ ನಮಗೆ ಅವರು ಬೋಧಿಸಿರ್ತಕ್ಕಂಥ ಮೌಲ್ಯ ಸರ್ವಕಾಲಿಕ ಸತ್ಯವಾಗಿರ್ತಕ್ಕಂಥವು. ಅವುಗಳನ್ನು ನಾವು ಅರಗಿಸಿಕೊಂಡು ಅಳವಡಿಸಿಕೊಂಡಿವಿ ಅಂತಂದರೆ ನಮ್ಮೊಳಗಿರ್ತಕ್ಕಂಥ ಕಳೆ ಕಳೆದು ಹೋಗಲಿಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯಲ್ಲಿ ಬಸವಾದಿ ಶಿವಶರಣರು ನಮಗೆ ಕೊಟ್ಟಿರ್ತಕ್ಕಂಥ ಮೌಲ್ಯ ಅಂತಂದರೆ, ಇವತ್ತು ತಂದೆ ತಾಯಿ ನಮಗೆ ಕೊಟ್ಟಿರುವ ಆಸ್ತಿ ಕಾಲಗರ್ಭನ ಪ್ರವಾಹದಲ್ಲಿ ಕರಗಿ ಹೋಗ್ತೈತಿ, ನಮ್ಮನ್ನು ಕೈಬಿಟ್ಟು ಹೋಗ್ತೈತಿ. ಆದರೆ ಶರಣರು ಕೊಟ್ಟಿರತಕ್ಕಂಥ ಮೌಲ್ಯ ಏನಿದೆಯಲ್ಲ, ಸಂಪತ್ತು ಏನಿದೆಯಲ್ಲ, ಅದು ಕರಗದೇ ಇರತಕ್ಕಂಥದ್ದು. ಆ ಸಂಪತ್ತು ದುಡ್ಡಿಗೆ ಸಿಗುವುದಲ್ಲ, ಜಿಡ್ಡು ನಾರುವುದಲ್ಲ, ದಡ್ಡರಿಗೆ ದಕ್ಕುವ ಮಾತಲ್ಲ ಅಂತ ಒಬ್ಬ ಶರಣರು ಈ ಮಾತನ್ನು ಹೇಳಿದರು. ಸಿಸನಾಳ ಶರೀಫಜ್ಜರು ಈ ಮಾತು ಹೇಳಿದರು, ಇದು ದುಡ್ಡಿಗೆ ಸಿಗುವುದಿಲ್ಲ, ಶರಣರ ಅನುಭವ ಅನ್ನುವಂಥದ್ದು ದುಡ್ಡು ಕೊಟ್ಟರೆ ಬಜಾರ್ದಾಗ ಸಿಗುವಂಥ ವಸ್ತು ಅಲ್ಲ ಇದು, ಎಲ್ಲೋ ತಕ್ಕಡಿಯೊಳಗೆ ತೂಗುವಂಥ ವಸ್ತು ಅಲ್ಲ ಇದು. ಇವತ್ತು ನಮಗೆ ಸಕ್ಕರೆ ಅಭಾವ ಆಗಿದೆ, ಕಬ್ಬಿಣದ ಅಭಾವ ಆಗಿದೆ, ಇನ್ನಿತರ ವಸ್ತು ಒಡವೆಗಳ ಅಭಾವ ಆಗಿದೆ ಅಂದರೆ ನಾವು ವಿದೇಶಕ್ಕಾದರೂ ಕೂಡ ಆರ್ಡರ್ ಕೊಟ್ಟು ತರಿಸಿಕೊಳ್ಳಬಹುದು. ಆದರೆ ಅನುಭವದ ಅಭಾವ ಆಗಿದೆ, ಶರಣರ ಮೌಲ್ಯಗಳ ಒಂದು ಅಭಾವ ನಮಗಾಗಿದೆ ಅಂತಂದರೆ ಅದನ್ನು ಯಾವ ಮಾರ್ಕೆಟಿನಲ್ಲಿಯೂ ಕೂಡ ಕೊಂಡುಕೊಳ್ಳಲಿಕ್ಕೆ ಆಗುವುದಿಲ್ಲ. ಅದು ಶರಣರ ಸಾನ್ನಿಧ್ಯದಲ್ಲಿನೇ ದೊರೆಯತಕ್ಕಂಥ ಅಮರವಾಗಿರ್ತಕ್ಕಂಥ ಸಂಪತ್ತು. ಇದು ದುಡ್ಡಿಗೆ ಸಿಗುವುದಲ್ಲ, ಜಿಡ್ಡು ನಾರುವುದಲ್ಲ, ಎಷ್ಟು ಗಳಿಸಿದ್ರೂ ಕೂಡ ಇದಕ್ಕೆ ಹಳಸು ಅನ್ನುವಂಥದ್ದು ಇಲ್ಲ. ಸಾಧಾರಣ 900 ವರ್ಷಗಳು ಗತಿಸಲಿಕ್ಕೆ ಬಂದು ಶರಣರ ಸಂಪತ್ತು ಅದು ಕರಗದೇ ಇರುವಂಥ ಸಂಪತ್ತು, ನಿತ್ಯ ನೂತನವಾಗಿರುವ ಆಗಿರುವಂಥ ಸಂಪತ್ತು, ಕಾಲನ ಗರ್ಭದಲ್ಲಿ ಕರಗದೇ ಇರುವಂಥ ಸಂಪತ್ತು ಶರಣರ ಕೊಟ್ಟ ವಚನ ಸಾಹಿತ್ಯದ ಸಂಪತ್ತು ಅನ್ನುವಂಥದ್ದು. ಇದು ಜಿಡ್ಡು ನಾರುವುದಲ್ಲ. ಭೂತ ಭೌತಿಕವಾಗಿರುವ ಪ್ರಪಂಚದ ವಸ್ತುಗಳನ್ನು ನಾವು ಗಳಿಸ್ತಾ ಇದ್ದೇವೆ, ಆದರೆ ಕಾಲ ಗತಿಸಿದಂತೆಲ್ಲ ಅವು ನಮ್ಮನ್ನು ಕೈಬಿಟ್ಟು ಹೋಗ್ತಾವ, ಕರಗಿ ಹೋಗ್ತಾವ. ಆದರೆ ಶರಣರ ಸಂಪತ್ತು ಕರಗುವಂಥದ್ದು ಅಲ್ಲ, ಇದು ದಡ್ಡರಿಗೆ ದಕ್ಕುವ ಮಾತಲ್ಲ. ಯಾರು ದೊಡ್ಡರು? ದೊಡ್ಡರು ಶರಣರ ದೃಷ್ಟಿಯಲ್ಲಿ ಓದು ಬರಹ ಬಾರದವರು ದಡ್ಡರು ಅಂತ ಅರ್ಥ ಅಲ್ಲ. ದಡ್ಡರು ಅಂತಂದರೆ ದುರಹಂಕಾರಿಗಳು, ದುರ್ನೀತಿವಂತರು, ದುರ ಅಭ್ಯಾಸಿಗಳು, ಇಂಥವರಿಗೆ ಈ ಮೌಲ್ಯ ದಕ್ಕುವುದು ಕಷ್ಟ ಅಂತ. ಕರಿಕೆ ಹತ್ತಿದ ಹೊಲದೊಳಗೆ ಎಂಥ ಫಲ ಭರಿತವಾಗಿರುವ ಬೀಜವನ್ನು ಬಿತ್ತಿದರೂ ಕೂಡ ಅದು ಫಲವನ್ನು ಹೇಗೆ ಕೊಡಲಾರದೋ ಹಾಗೆ ಯಾವ ಮನುಷ್ಯನಲ್ಲಿ ಅಹಂಕಾರ, ದುರಹಂಕಾರ, ನಾನು ನನ್ನದಂತಕ್ಕಂಥ ಮೋಹ ಒಳಗೆ ತುಂಬಿಕೊಂಡಿದೆಯೋ ಅಂಥ ಮನುಷ್ಯನ ಎದೆಯ ಅಂಗಳಕ್ಕೆ ಈ ಮೌಲ್ಯ ಫಲವನ್ನು ಕೊಡದೆ ಅಂದ್ರೇನು, ಆ ಬೀಜದಲ್ಲಿ ಶಕ್ತಿ ಇದೆ, ಆದರೆ ಅದನ್ನು ಆ ಬೀಜದೊಳಗಿರುವಂಥ ಶಕ್ತಿ ವಿಕಾಸಗೊಳ್ಳಲಿಕ್ಕೆ ಫಲವತ್ತಾದ ಭೂಮಿನೇ ಬೇಕಾಗ್ತೈತಿ. ಹಾಗೆ ಕಳೆ ಬಂದಿರತಕ್ಕಂಥ ಎದೆಯ ಅಂಗಳದಲ್ಲಿ ಈ ಬೀಜ, ಆ ಶಕ್ತಿ ಈ ಅಲ್ಲಿ ಫಲವನ್ನು ಕೊಡೋದಿಲ್ಲ. ಆದ್ದರಿಂದಲೇ ಹೇಳಿದ್ದು ಇದು ದಡ್ಡರಿಗೆ ದಕ್ಕುವ ಮಾತಲ್ಲ ಅಂತ. ಹಾಗಾದರೆ ಈ ಒಂದು ಆಂತರಿಕವಾಗಿರ್ತಕ್ಕಂಥ ಅವಗುಣಾದಿಗಳು ಅನ್ನುವಂಥ ಕಳೆಯನ್ನು ಕಳೆದಿವಿ ಅಂತಂದರೆ ನಮ್ಮೊಳಗಿರ್ತಕ್ಕಂಥ ಜ್ಞಾನದ ವಿಕಾಸ ಉಂಟಾಗಲಿಕ್ಕೆ ಸಾಧ್ಯ ಇದೆ. ನಮಗೆ ಏನೆಲ್ಲ ಜ್ಞಾನ ಇರಬಹುದು, ಭೌತಿಕ ಪ್ರಪಂಚದ ಆಗುಹೋಗುಗಳ ಎಲ್ಲ ಜ್ಞಾನ ಐತಿ, ಆದರೆ ವಿಶೇಷವಾಗಿರುವಂಥ ಜ್ಞಾನದ ಕೊರತೆ ನಮಗಾಗೈತಿ. ಎಂತಹ ಜ್ಞಾನ ನಮಗೆ ಬೇಕಾಗೈತಿ ಅಂತಂದರೆ, ಇವತ್ತು ಮಹಾದೇವಿಯಕ್ಕೆ ಒಂದು ಮಾತು ಹೇಳುತ್ತಾ ಇದ್ದಾಳೆ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನಕ್ಕ. ಏನೆಲ್ಲ ಬಹಳಷ್ಟು ದೃಷ್ಟಾಂತಗಳನ್ನು ಕೊಡ್ತಾ ಇದ್ದಾಳೆ. ಗೋವಿದ್ದು ಫಲ, ಹೈನವಿದ್ದೇನು ಫಲ, ಹಾಲು ಇಲ್ಲದನಕ್ಕ. ಗೋವು ಐತಿ ಹಾಲಿಲ್ಲ, ಮರ ಐತಿ ನೆಳಲಿಲ್ಲ, ಏನೆಲ್ಲ ಮೃಷ್ಟಾನ್ನ ಭೋಜನ ಐತಿ ಊಟದ ತಾಟಿಲ್ಲ,
ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದ ನೆಕ್ಕ. ನಾನು ಎಷ್ಟು ದಿನ ಬದುಕಿದ್ದರ ಪ್ರಯೋಜನವೇನು ನಿನ್ನ ಜ್ಞಾನವಿಲ್ಲದ ನೆಕ್ಕರ. ಯಾವ ಜ್ಞಾನ ಅಂದರೆ ಪರಮಾತ್ಮನ ಜ್ಞಾನ. ಆ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಳ್ಳುವುದಕ್ಕಾಗಿನೇ, ಆ ಜ್ಞಾನ ನಮ್ಮಲ್ಲಿ ಉದಯ ಆಗುವುದಕ್ಕಾಗಿನೇ ಈ ಕಳೆಯನ್ನು ಕಳೆ ಅಂತೇಳ್ಕೊಂಡು ಬಸವಣ್ಣನವರು ಎನ್ನ ಅವಗುಣವೆಂಬ ಕಸವ ಕಿತ್ತು ಸಲಹೆಯ ಲಿಂಗ ತಂದೆ ಸುಡಿ ತೆಗೆದು ಬೆಳೆವೆನು ಕೂಡಲ ಸಂಗಮ ದೇವ. ನನ್ನೊಳಗಿರುವಂಥ ಕಳೆಯನ್ನು ನೀನು ಕಳೆದು ತೆಗಿ, ನಾನು ಸುಳಿ ತೆಗೆದು ಬೆಳೀತಾ ಇದ್ದೇನೆ ಜ್ಞಾನ ಕ್ಷೇತ್ರದಲ್ಲಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಬಂದಿರುವಂತಹ ಪ್ರಸಂಗ, ನೆಲದಿಂದ ಮಾಳಿಗೆಯನ್ನು ಹತ್ತಬೇಕಾದರೆ ಹಾರಿ ಹತ್ತಲಿಕ್ಕೆ ಬರುತ್ತದೆಯೇ? ಇಲ್ಲ. ನಿಚ್ಚಣ್ಣ ಯಾವ ಏಣಿ ಬೇಕು, ಆ ಏಣಿಯ ಹಲ್ಲಿನಿಂದ ಹಲ್ಲಿಗೆ ಕಾಲಿಟ್ಟು ಮೇಲೆ ಹತ್ತಲಿಕ್ಕೆ ಹೇಗದು ಸಾಧನ ಸಾಧ್ಯವಾಗುತ್ತದೆಯೋ ಹಾಗೆ ಮರ್ತ್ಯ ಲೋಕದಿಂದ ಶಿವಲೋಕಕ್ಕೆ ಹತ್ತಬೇಕಾದರೆ ಬಸವಣ್ಣನವರೇ ಏಣಿಗೆ ಆದರು ಎಂಬುವುದನ್ನು ಅಲ್ಲ ಮಹಾಪ್ರಭುಗಳು ಸಿದ್ಧರಾಮೇಶ್ವರರಿಗೆ ಈ ಮಾತನ್ನು ಹೇಳ್ತಾ ಇದ್ದಾರ. ಬಸವಣ್ಣನ ಮಹಾಮನೆಯ ದಾಸೋಹವನ್ನು ಏನೆಂದು ಉಪಮಿಸಬಹುದು ನೋಡಾ ಸಿದ್ಧರಾಮಯ್ಯ. ಬಸವಣ್ಣನವರ ಮನೆಯ ಮಹಾದಾಸೋಹ, ಎಂತಹ ದಾಸೋಹ ಅವರ ಮನೆಯಲ್ಲಿ ಇತ್ತು ಮಹಾಮನೆಯಲ್ಲಿ ಅಂತಂದರೆ, ಬರೀ ಅನ್ನದಾಸೋಹ ಒಂದ ಅಲ್ಲ, ಅಲ್ಲಿ ಜ್ಞಾನದಾಸೋಹ ನಡೆದಿತ್ತು, ಧ್ಯಾನ ದಾಸೋಹ ನಡೆದಿತ್ತು, ವಚನ ಸಾಹಿತ್ಯದ ದಾಸೋಹ ನಡೆದಿತ್ತು. ಇಂತಹ ದಾಸೋಹಿಯ ಮಹಾಮನೆಯನ್ನು ನೋಡು. ಬಸವಣ್ಣ ಕಟ್ಟಲಿಕ್ಕೆ ಬಂದಿರತಕ್ಕಂಥದ್ದು ಮನೆ ಭೌತಿಕವಾಗಿರುವಂಥ ಸಂಪತ್ತಿನಿಂದ ತುಂಬಿ ತೊಳುಕುವ ಮನೆ ಅಂತ ಅರ್ಥ ಅಲ್ಲ, ಯಾವುದೇ ಅರಮನೆ ಅಂತ ಅರ್ಥ ಅಲ್ಲ. ಇದು ಅರಿವಿನ ಮಹಾಮನೆ, ಮನುಷ್ಯನ ಒಳಗಿರ್ತಕ್ಕಂಥದ್ದು ಅರಿವು. ಇದು ಯಾವುದೇ ವಿಷಯಗಳಿಗೆ ಮಾರಿ ಹೋಗಬಾರದೆಂದು, ವಿಷಯಾದಿಗಳಿಗಾಗಿ. ಯಾಕೆಂದರೆ ಸಕಲ ಮಾನವರು ಬಹುತೇಕವಾಗಿ ಅರುವನ್ನು ಎದಕ್ಕಾಗಿ ಮಾರಿಕೊಂತಾದರು ಅಂತಂದರೆ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಪಂಚ ವಿಷಯಾದಿಗಳಿಗಾಗಿ ಮಾನವನ ಒಳಗಿರುವಂಥ ಜ್ಞಾನ ಇದು ಮರೆಯಾಗಿ ಹೋಗಬಾರದು ಅಂತ ತಿಳಿದನ. ಮನುಕುಲಕ್ಕೆ ಅರಿವಿನ ಈ ಒಂದು ಸ್ಮೃತಿಯನ್ನು ಉಂಟು ಮಾಡುವುದಕ್ಕಾಗಿ ಬಸವಣ್ಣ ಈ ಭೂಮಿಗೆ ಬಂದ ಎಂಬುವುದನ್ನು ಬಹುಸುಂದರವಾಗಿ, ಏನೆಂದು ಉಪಮಿಸಬಹುದು ನೋಡಾ ಸಿದ್ಧರಾಮಯ್ಯ. ಉಪಮಾ ಕೊಡಲಿಕ್ಕೆ ಬಾರದಿರತಕ್ಕಂತಹ ಬಸವಣ್ಣನ ವ್ಯಕ್ತಿತ್ವವನ್ನು ನೋಡು ಅಂತ ಹೇಳ್ತಾ ಇದ್ದಾರ. ಉಪಮಾ ಎದರಲ್ಲಿ ಯಾವುದಕ್ಕೆ ಉಪಮಾ ಕೊಡಕ್ಕೆ ಬರ್ತೈತಿ ಅಂದರೆ, ಎರಡು ವಸ್ತುಗಳು ಸಮಾನ ಧರ್ಮ ಉಳ್ಳವುಗಳು ಆಗಿದ್ದವು ಅಂದರೆ, ಈ ವಸ್ತುವಿನ ಇರತಕ್ಕಂತಹ ಗುಣ ಇನ್ನೊಂದು ವಸ್ತುವಿನಲ್ಲಿ, ಇನ್ನೊಂದು ವಸ್ತುವಿನಲ್ಲಿರ್ತಕ್ಕಂತಹ ಗುಣ ಮತ್ತೊಂದು ವಸ್ತುವಿನಲ್ಲಿ ಸಮಾನವಾಗಿ ಇದ್ದರೆ ಆ ಎರಡರ ಮಧ್ಯದಲ್ಲಿ ಉಪಮಾ ಕೊಟ್ಟು ಹೇಳಲಿಕ್ಕೆ ಬರುತ್ತೆ. ಆದರೆ ಉಪಮಾ ಕೊಡಲಿಕ್ಕೆ ಬಾರದೇ ಇರತಕ್ಕಂಥದ್ದು, ಕವಿರತ್ನ ಕಾಳಿದಾಸ ಒಂದು ಮಾತನ್ನು ಬರೆದ, ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ, ಬಹಳ ಚಂದ ಬರೀತಾದನು. ಗಗನ ಹೇಗಿದೆ ಅಂತ ನಿಮ್ಮನ್ನು ಪ್ರಶ್ನೆ ಮಾಡಿದರೆ, ಗಗನ ಗಗನದಂತೈತೆಂತೆಯೇ ಹೇಳ್ಬೋದೇ ವಿನಃ ಇನ್ನೊಂದು ಗಗನ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಒಂದೇ ಒಂದು ಗಗನ ಆಕಾಶವಾದುದರಿಂದ ಆಕಾಶವನ್ನು ಹೋಲುವ ಇನ್ನೊಂದು ಆಕಾಶವಿಲ್ಲವಾದ ಕಾರಣ ಆ ಒಂದೇ ಆಕಾಶದಲ್ಲಿ ಉಪಮಾ ಕೊಡಲಿಕ್ಕೆ ಬರುವುದಿಲ್ಲ. ಸಾದೃಶ್ಯವನ್ನು ಕೊಡಬೇಕಾದರೆ ಎರಡು ವಸ್ತುಗಳು ಸಮಾನವಾಗಿ ಹೆಚ್ಚು ಕಡಿಮೆ ಇದ್ದರೆ ಅಲ್ಲಿ ಉಪಮಾ ಕೊಡಕ್ಕೆ ಬರ್ತೈತಿ. ಗಗನವು ಹೇಗಿದೆ ಅಂದಾಗ ಗಗನದಂತೆಯೇ ಗಗನ ಇದೆ ಅಂತ ಹೇಳ್ಬೋದೇ ಹೊರತು ಗಗನದಂತೆ ಇನ್ನೊಂದು ಗಗನ ಇದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಸಾಗರ ಸಾಗರೋಪಮಃ, ಸಾಗರ ಹೇಗಿದೆ ಅಂತ ಕೇಳಿದರೆ ಸಾಗರದಂತೆಯೇ ಇದೆ ಅಂತ ಹೇಳ್ಬೋದೇ ವಿನಃ ಸಾಗರದಂತೆ ಇನ್ನೊಂದು ಸಾಗರ ಐತಿ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ನದಿ ಕೇಳಿದ್ರೆ ಹೇಳ್ಬೋದು ಕುಮುದ್ವತಿ ಅಂತ, ಸರಸ್ವತಿ ಸರಸ್ವತಿ ಅಂತ, ತುಂಗಿ ತುಂಗಿ ಅಂತ, ಭದ್ರೆ ಅಂತ ಹೇಳ್ಬೋದು. ಆದರೆ ಸಾಗರಕ್ಕೆ ಇನ್ನೊಂದು ಸಾಗರದ ಉದಾಹರಣೆಯನ್ನು ಕೊಡಲಿಕ್ಕೆ ಬರೋದಿಲ್ಲ. ರಾಮರಾವಣಯೋರ್ ಯುದ್ಧಂ, ರಾಮರಾವಣರ ಯುದ್ಧ ಹೇಗಾಯಿತು ಅಂತ ಕೇಳಿದರೆ ಅವರ ಯುದ್ಧದಂತೆ ಅವರ ಯುದ್ಧ ಆಯಿತು ಅಂತ ಹೇಳಬೇಕೆ ಹೊರತು ಮತ್ತೊಂದು ಉದಾಹರಣೆ ಕೊಡಲಿಕ್ಕೆ ಬರೋದಿಲ್ಲ. ಆ ಅರ್ಥದಲ್ಲಿ ಸಿದ್ಧರಾಮೇಶ್ವರ ಬಸವಣ್ಣನ
ಮಹಾಮನೆಯ ದಾಸೋಹವನ್ನು ಏನೆಂದು ಉಪಮಿಸಬಹುದು ನೋಡ? ಉಪಮಾ ಕೊಡಲಿಕ್ಕೇ ಬರೋದಿಲ್ಲ. ಯಾಕೆ? ಹಿಂದೂ ಕೂಡ ಇಂತಹ ಮಹಾದಾಸೋಹ ನಡೆದಿಲ್ಲ. ಇಂಥ ಮಹಾನುಭಾವ ಅವತರಿಸಿ ಈ ತರಹದ ಒಂದು ಮಹಾನ್ ಕಾರ್ಯವನ್ನು ಮಾಡಿಲ್ಲ. ಮುಂದೂ ಕೂಡ ಜನ್ಮಿಸಿ ಈ ರೀತಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆದ್ದರಿಂದ ಉಪಮಾರಹಿತವಾಗಿರ್ತಕ್ಕಂತಹ ಮಹಾಮನೆಯನ್ನು ನೋಡು. ಸಿದ್ಧರಾಮೇಶ್ವರಿಗೆ ಕುತೂಹಲ ಮೂಡಿತು. ಇಂಥ ಮಹಾಮನೆಯನ್ನು ಕಟ್ಟಿರ್ತಕ್ಕಂತಹ ಬಸವಣ್ಣವರು ಹೇಗಿರಬಹುದು? ಮಹಾಮನೆಯ ವಿಷಯಕವಾಗಿ ಈಗ ಪರಿಚಯವನ್ನು ಮಾಡಿಕೊಟ್ಟರು ಅಲ್ಲಮಾ ಪ್ರಭುಗಳು. ಸಿದ್ಧರಾಮೇಶ್ವರಿಗೆ ಪರಿಚಯವನ್ನು ಮಾಡಿಕೊಡ್ತಾದರೆ ಮಹಾಮನೆಯನ್ನು ಕಟ್ಟಿರ್ತಕ್ಕಂಥ ಮಹಾನುಭಾವ ಹೇಗಿರಬೇಕು? ಬಸವಣ್ಣನವರನ್ನು ಯಾವಾಗ ನಾ ದರ್ಶನ ಆದೇನಿ, ಅವರ ಅಂತರಾಳದ ಅವರ ಆಳವಾದ ಅನುಭವವನ್ನು ಯಾವಾಗ ಕೇಳೇನಿ ತಿಳಿದೇನಿ ಅನ್ನುವಂಥ ಕುತೂಹಲ ಸಿದ್ಧರಾಮೇಶ್ವರಿಗೆ ಮೂಡುತ್ತಾ ಇದೆ. ಪ್ರಭುಗಳು ಬಸವಣ್ಣನವರನ್ನ ಕೊಂಡಾಡ್ತಾರ, ಹಾಡ್ತಾರ. ಇದು ಮಾನವ ಕುಲಕ್ಕೆ ಮಹಾ ಕಲ್ಯಾಣಕ್ಕೆ ಸಾಧನವಾಗಿರ್ತಕ್ಕಂತಹ ಮಹಾಮನೆಯನ್ನು ನೋಡು ನೋಡು ಅಂತ ಹೇಳುತ್ತಾ ಕಲ್ಯಾಣದ ಹೊರಭಾಗದಲ್ಲಿ ಕಲ್ಯಾಣದ ಮಹಾಮನೆಯ ಬಾಗಿಲಲ್ಲಿ ಪ್ರಭು ಸಿದ್ಧರಾಮೇಶ್ವರರು ನಿಂತು ಬಸವಣ್ಣನವರ ಮಹಾಮನೆಯ ಪರಿಚಯವನ್ನು ಅಲ್ಲಮಾ ಪ್ರಭುಗಳು ಸಿದ್ಧರಾಮೇಶ್ವರಿಗೆ ಈಗ ನಿರೂಪಣೆಯನ್ನು ಮಾಡಕತ್ತಿದ್ದಾರೆ.